2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಹಿಂಪಡೆದಿರೋದ್ರ ಬಗ್ಗೆ ದೆಹಲಿ ಮುಖ್ಯಮಂತ್ರಿ ಎಎಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ಏನಂತ ಹೇಳ್ಕೊಂಡಿದ್ದಾರೆ ಗೊತ್ತಾ? ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ಟ್ವೀಟ್ ಮಾಡಿದ್ದಾರೆ ಅಂತ ನೋಡಿ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೆಂದೇ ಮೊದಲ ಬಾರಿಗೆ 2000 ರೂಪಾಯಿ ನೋಟ್ಗಳನ್ನು ಪರಿಚಯಿಸಲಾಗಿತ್ತು. ಈಗ 2000 ರೂಪಾಯಿ ನೋಟ್ಗಳನ್ನು ಹಿಂಪಡೆಯೋದ್ರಿಂದ ಭ್ರಷ್ಟಾಚಾರ ಕೊನೆಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿಯೇ ನಾವು ಹೇಳೋದು, ಪ್ರಧಾನಿಗೆ ಶಿಕ್ಷಣ ಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಅನಕ್ಷರಸ್ಥ ಪ್ರಧಾನಿಗೆ ಯಾರು ಏನ್ ಬೇಕಾದರೂ ಹೇಳಬಹುದು, ಅವರಿಗೆ ಅದು ಅರ್ಥವಾಗ್ತಾ ಇಲ್ಲ. ಸಾರ್ವಜನಿಕರು ತೊಂದರೆ ಅನುಭವಿಸಬೇಕಾಗಿದೆ ಅಂತಾನು ಹೇಳಿದರು. 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ ಚಲಾವಣೆಯಿಂದ ಹಿಂದಕ್ಕೆ ಪಡೆಯುವ ನಿರ್ಧಾರ ಮಾಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಶುಕ್ರವಾರ ಘೋಷಣೆ ಮಾಡಿದೆ. ಸದ್ಯ ಚಲಾವಣೆಯಲ್ಲಿ ಇರೋ ನೋಟ್ಗಳನ್ನು ಸೆಪ್ಟೆಂಬರ್ 30 ಒಳಗಾಗಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಡುವಂತೆ ಅಥವಾ ಬೇರೆ ಮುಖಬೆಲೆಯ ನೋಟ್ಗಳೊಂದಿಗೆ ಬದಲಾಯಿಸಿಕೊಳ್ಳುವಂತೆ ಸೂಚನೆ ಕೊಟ್ಟಿದೆ. 2000 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ಬೇರೆ ಮುಖಬೆಲೆಯ ನೋಟ್ಗಳೊಂದಿಗೆ ಒಂದು ಬಾರಿಗೆ 20,000 ತನಕ ಮಾತ್ರ ಬದಲಾಯಿಸಿಕೊಳ್ಳಬಹುದು ಅನ್ನೋ ಮಿತಿಯನ್ನು RBI ವಿಧಿಸಿದೆ. ಬ್ಯಾಂಕ್ ಶಾಖೆಗಳ ದೈನಂದಿನ ಕೆಲಸಗಳಿಗೆ ಅಡಚಣೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮಿತಿಯನ್ನು ಹೇರಲಾಗಿದೆ. ಬ್ಯಾಂಕ್ ಖಾತೆಗಳಿಗೆ ಗ್ರಾಹಕರು ಹಣ ಜಮಾ ಮಾಡೋ ರೀತಿಯಲ್ಲೇ 2000 ರೂಪಾಯಿ ನೋಟ್ಗಳನ್ನು ಕೂಡ ಯಾವುದೇ ನಿರ್ಬಂಧ ಇಲ್ಲದೆ ಠೇವಣಿ ಇಡಬಹುದು. ಆದರೆ ಇದು ಶಾಸನಬದ್ಧ ನಿಬಂಧನೆಗಳಿಗೆ ಒಳಪಟ್ಟಿರಲಿದೆ ಅಂತ RBI ಪ್ರಕಟಣೆಯಲ್ಲಿ ತಿಳಿಸಿದೆ.